ಸಂಜೀವಿನಿ ಆತ್ಮ ಸಂಜೀವಿನಿಯ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ಜೀವನ ಅಂದ್ರೇನೆ ಹಾಗೆ ಎಲ್ಲ ಅನುಕೂಲಗಳು ಇರುತ್ತೆ, ಆದರೆ ಕಷ್ಟಗಳು ಬರದೇ ಇರೋದಿಲ್ಲ. ಕೆಲವು ಸಮಸ್ಯೆಗಳಿಗೆ ಎಲ್ಲೂ ಪರಿಹಾರ ಸಿಗೋದಿಲ್ಲ, ಅದು ಹೆಚ್ಚಾಗಿ ಆತ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳೇ ಆಗಿರುತ್ತೆ. ಅಂತಹ ಸಮಸ್ಯೆಗಳಿಗೆ ಪರಿಹಾರ ಇದೆ, ಅದು ಎಲ್ಲಿ ಅಂತ ಹೇಳಿದ್ರೆ ನಮ್ಮ ಆತ್ಮ ಚಿಕಿತ್ಸೆಯಲ್ಲಿ. ಆತ್ಮ ಸಂಜೀವಿನಿ. ವೀಕ್ಷಕರೇ, ಸಮಸ್ಯೆ ಎಂಥದ್ದೇ ಇರಲಿ, ಹೇಗೆ ಇರಲಿ, ನಾವು ಧೈರ್ಯಗೆಡಬಾರ್ದು, ಹೆದರ್ಕೋಬಾರ್ದು. ಬಂದಂಥ ಸಮಸ್ಯೆಗಳನ್ನ ಧೈರ್ಯವಾಗಿ ಎದುರಿಸ್ಬೇಕು ಅಂತ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವರು ನಮ್ಮ ಆತ್ಮ ಸಂಜೀವನಿಯ ಕಾರ್ಯಕ್ರಮದ ಮೂಲಕ ನಿಮಗೆ ತಿಳಿಸ್ತಾನೆ ಇದ್ದಾರೆ. ಈಗ ಎಂದಿನಂತೆ ಇವತ್ತು ಕೂಡ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವರು. ಡಾಕ್ಟರ್ ನಮಸ್ಕಾರ. ನಮಸ್ಕಾರ ಡಾಕ್ಟರ್. ಈಗ ನಾವು ಪ್ರತಿನಿತ್ಯ ಸಂಚಿಕೆಯಲ್ಲಿ ನೀವು ಹೇಳುವಂಥ ಮಾಹಿತಿಗೋಸ್ಕರ, ನಿಮ್ಮ ಉತ್ತರಕ್ಕೋಸ್ಕರ ಸಾಕಷ್ಟು ಜನ ನಮ್ಮ ವೀಕ್ಷಕರು ಪತ್ರಗಳನ್ನ ಬರೆದು ಅವರ ಸಮಸ್ಯೆಯನ್ನ ಹೇಳ್ಕೊಡ್ತಾರೆ, ಅವರ ಪ್ರಶ್ನೆಯನ್ನು ಕೇಳ್ತಾರೆ, ಫೋನ್ ಮಾಡ್ತಾರೆ, ಮೇಲ್ ಮಾಡ್ತಾರೆ. ಸೊ ಇವರೆಲ್ಲರೂ ಕೂಡ ಇವತ್ತು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿ, ಅವರು ಟಿ ವಿ ಮುಂದೆ ಇದ್ದಾರೆ, ನಾವು ಇಲ್ಲಿದ್ದೀವಿ. ಅವರ ಪ್ರಶ್ನೆಗಳಿಗೆ ನಿಮ್ಮ ಉತ್ತರಕ್ಕೋಸ್ಕರ ಅವ್ರು ಕಾಯ್ತಾ ಇದ್ದಾರೆ, ನಾನು ಕೂಡ ಅಷ್ಟೇ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಈಗ ಅಂಥ ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ನಮಗೆ ಮೇಲ್ ಮಾಡಿದ್ರು ರಾಮ್ ಅಂತ. ಸೊ ಅವರ ಸಮಸ್ಯೆ ಏನು ಅಂತ ಹೇಳಿದ್ರೆ, ಸಮಸ್ಯೆ ಅಲ್ಲ ಇದು, ಅವರ ಪ್ರಶ್ನೆ ಅಂತಲೇ ತಗೋಬೋದು ನಾವು. ಈಗ ಅವರು ಹಿಂದಿನ ಜನ್ಮಕ್ಕೆ ಕನೆಕ್ಟ್ ಆಗಿರುತ್ತೆ, ಅಂದರೆ ಸಮಸ್ಯೆಗಳು ಕನೆಕ್ಟ್ ಆಗಿರುತ್ತೆ ಅಂತ ಹೇಳ್ತೀರಲ್ಲ, ಸೊ ಇದು ಹೇಗೆ ಕನೆಕ್ಟ್ ಆಗುತ್ತೆ ಅನ್ನೋದು ಅವ್ರ ಪ್ರಶ್ನೆ. ಅಂದರೆ ಈ ಕನೆಕ್ಟ್ ಆದರೆ ಹೇಗೆ ಗೊತ್ತಾಗುತ್ತೆ, ಅದರಿಂದ ಯಾವ್ಯಾವ ರೀತಿ ಸಮಸ್ಯೆ ಶುರುವಾಗುತ್ತೆ ಅನ್ನೋದು ಅವರ ಪ್ರಶ್ನೆ. ಓಕೆ, ಇದು ಅಂದರೆ ಎಷ್ಟೋ ಸಮಸ್ಯೆಗಳಲ್ಲಿ ನಮಗೇನಾಗುತ್ತೆ, ಫಾರ್ ಎಕ್ಸಾಂಪಲ್ ಅಂದರೆ ಮಂದತ್ವದ ಕೇಸ್ ಇರಬಹುದು, ಅಂದರೆ ವಯಸ್ಸಿಗೆ ತಕ್ಕ ಬುದ್ಧಿಮಟ್ಟ ಬೆಳೀದೇ ಇರುವಂಥದ್ದು ಇರ್ಬೋದು, ಅಥವಾ ಅವ್ರಿಗೆ ಯಾವುದಾದ್ರೂ ಕೆಲವೊಂದು ಕ್ರಾನಿಕ್ ಡಿಸೀಸಸ್, ಅಂದರೆ ಚಿಕ್ಕದ್ರಿಂದಾನೇ ಸಣ್ಣ ಪ್ರಮಾಣದಲ್ಲಿ ಬಂದು ಬರ್ತಾ ಬರ್ತಾ ಅವ್ರು ದೊಡ್ಡದಾಗಿ ಬೆಳೆದು ಬಿಡುತ್ತೆ, ಅದು ಎಲ್ಲೇ ಮೆಡಿಕಲಿ ತೋರಿಸ್ಲಿ, ಏನೇ ಮಾಡಲಿ ಅವ್ರಿಗೇನು ವರ್ಕೇ ಆಗೋದಿಲ್ಲ, ಅದಕ್ಕೇನು ಮೆಡಿಸಿನೇ ದಕ್ತಾ ಇರಲ್ಲ. ಕೆಲವೊಂದು ಮಕ್ಕಳುಗಳಲ್ಲಿ ತುಂಬ ಹೈಪರ್ ಆ್ಯಕ್ಟಿವಿಟೀಸ್ ಇರುತ್ತೆ, ಅಥವಾ ಕೆಲವೊಬ್ಬರು ತುಂಬ ತೊಪ್ಪೆ, ಕೂತಲೇ ಕೂತಿರ್ತವೆ, ಅವ್ರು ಕರೆದ್ರು ಕೂಡ ತಿರುಗಿ ನೋಡಲ್ಲ, ಅವಾಗ ಅದು ಅವೇರ್ನೆಸ್, ಆ ಮೆಸೇಜ್ ಪಾಸ್ ಆಗ್ತಿರಲ್ಲ ಆ ಮಕ್ಕಳುಗಳಿಗೆ. ಸೊ ಒಂಥರ ಇದನ್ನು ಮೆಡಿಕಲಿ ಎಲ್ಲ ತೋರಿಸೋ ಒಂಥರ ಆರ್ಟಿಸಮ್ ಅಂತ ಹೆಸರು ಕೊಟ್ಬಿಡ್ತಾರೆ, ಇದು ಏನು ಮಾಡೋಕ್ಕಾಗಲ್ಲ, ಅದಕ್ಕೆ ಮೆಡಿಸಿನ್ ಇಲ್ಲ ಅಂತ ಹೇಳ್ತಾರೆ. ಸೊ ಆ ರೀತಿಯಾದ ಸಮಸ್ಯೆಗಳಿರ್ಬೋದು. ಕೆಲವೊಬ್ಬರಿಗೆ ದೈಹಿಕವಾಗಿ ಕೆಲವೊಂದು ದೇಹದಲ್ಲಿ ನ್ಯೂನತೆಗಳು ಕಂಡು ಬರ್ತವೆ, ಅಂದರೆ ಈ ಕೈ ಕಾಲುಗಳಲ್ಲಿ ಸಮಸ್ಯೆ ಬರೋದು, ಅಥವಾ ಬರ್ತಾ ಬರ್ತಾ ಸೊಂಟನೇ ನಿಸ್ತೇಜ್ ಆಗಿ ಹೋಗ್ಬಿಡೋದು, ನಡಿಲಿಕ್ಕೆ ಆಗದೆ ಇರೋವಂಥದ್ದು, ಅಥವಾ ತಿಂದ ಅನ್ನ ಏನೋ ಮೈಗೆ ಹತ್ತದೇ ಕಂಪ್ಲೀಟ್ ಲೀನ್ ಆಗ್ತಾ ಬರೋದು, ಊಟ ವೇ ಸೇರದೇ ಇರೋವಂಥದ್ದು, ಈ ಎಲ್ಲ ಸಮಸ್ಯೆಗಳು ನಾನೇನು ಹೇಳ್ತೀನಿ, ಇದನ್ನು ನೀವು ಮೆಡಿಕಲಿ ನೀವು ಎಷ್ಟೇ ಪ್ರಯತ್ನ ಮಾಡಿ, ಎಷ್ಟೇ ಲಕ್ಷ ಕೋಟಿ ಖರ್ಚು ಮಾಡಿ, ಒಬ್ಬರಲ್ಲ ಇಡೀ ದೇಶ ಸುತ್ತು ಬನ್ನಿ, ಎಲ್ಲೂ ಅದಕ್ಕೆ ರೂಟ್ ಸಿಗಲ್ಲ. ಓಕೆ, ಅದೇ ಮೇನ್ ಇಲ್ಲಿ, ಆ ಸಮಸ್ಯೆ ಮೂಲ ಏನು ಅನ್ನೋದೇ ಪತ್ತೆ ಆಗಲ್ಲ. ಅವ್ರು ಏನೆಲ್ಲ ಟ್ರೈ ಮಾಡ್ತಾರೆ, ಎಲ್ಲ ರಿಪೋರ್ಟ್ ತೆಗಿತಾರೆ ನಾರ್ಮಲ್ ಅನ್ನತ್ತೆ, ಕೆಲವೊಂದು ಟೈಮು ಆ ಸಮಸ್ಯೆ ಅಲ್ಲಿ ಕಾಣ್ತಾ ಇರತ್ತೆ ಅವ್ರಿಗೆ ಏನೋ ನ್ಯೂನತೆ ಇದೆ ಅಂತ, ಅದಕ್ಕೆ ಪರ್ಟಿಕ್ಯುಲರ್ ಎಷ್ಟೋ ಥರದ ಮೆಡಿಸಿನ್ ಕೊಟ್ಟರು ಕೂಡ ಅದು ಮೆಡಿಸಿನ್ ದೇಹಕ್ಕೆ ವರ್ಕ್ ಆಗ್ತಿರಲ್ಲ. ಸೊ ಇದೆಲ್ಲ ಹೇಗೆ ಅಂತ ನೋಡಿದಾಗ, ಇದಕ್ಕೆ ಅವ್ರಿಗೆ ಇದನ್ನು ಪತ್ತೆ ಹಚ್ಚಲಿಕ್ಕೆ ಒಂದು ಇನ್ಸ್ಟ್ರೂಮೆಂಟು ಇಲ್ಲ, ಒಂದು ಮೆಡಿಸಿನ್ ಒಂದು ರೀತಿ ನೀತಿ ಇಲ್ಲ ಅಲ್ಲಿ ಅವ್ರುಗಳಿಗೆ. ಹೀಗಾಗಿ ಇಲ್ಲ ಇದಕ್ಕೇನು ಮಾಡೋಕ್ಕಾಗಲ್ಲ, ಇದಕ್ಕೆ ಮೆಡಿಸಿನ್ ಇಲ್ಲ, ಅಥವಾ ಅದಕ್ಕೇನೋ ನಾನು ಹೇಳೋದು ಒಂದು ಆರ್ಟಿಸಮ್ ಅಂತ. ಈ ಆರ್ಟಿಸಮ್ ಅನ್ನೋ ಈ ವರ್ಡ್ ಯಾಕೆ ಯೂಸ್ ಮಾಡಿದೆ ಅಂದರೆ, US ಒಂದು ಕೇಸ್ ಬಂದಿತ್ತು, ನಮ್ಮ ಕನ್ನಡಿಗರೇ ಅಲ್ಲಿದ್ದಾರೆ, ಅವ್ರ ಮಗು 1 ವರ್ಷ 3 ತಿಂಗಳ ಮಗು ಅದು, ಅವ್ರ ತಂದೆ ತಾಯಿ ಆ ಮಗುನ ಹಿಂಗೆ ಹಿಡ್ಕೊಂಡಿದ್ದಾರೆ ಫೋಟೋ ತೆಗಿಲಿಕ್ಕೆ, ಬಿಟ್ಬಿಟ್ರೆ ಮಗು ಬಿದ್ದು ಹೋಗ್ಬಿಡತ್ತೆ. ಅದು 1 ವರ್ಷ 3 ತಿಂಗಳಾದರೂ ಅದು ಕೂರಲ್ಲ, ಅದು ಜಾಯಿಂಟ್ಸ್ ಯಾವುದು ಸ್ಟ್ರಾಂಗ್ ಇಲ್ಲ, ತಲೆ ನಿಂತಿಲ್ಲ, ಆ ಮಗು ಬಿದ್ದು ಹೋಗ್ಬಿಡುತ್ತೆ ನೆಲದ ಮೇಲೆ, ಕೂರಕ್ಕೂ ಆಗೋದಿಲ್ಲ. ಅದನ್ನು ಅವರು US ಎಲ್ಲ ರೀತಿಯೂ ಟೆಸ್ಟ್ ಎಲ್ಲ ಮಾಡಿ ಅಮೇರಿಕಾದಲ್ಲಿ ಇಲ್ಲ ಇದಕ್ಕೆ ಆರ್ಟಿಸಮ್ ಇದು, ಇದಕ್ಕೆ ಮೆಡಿಸಿನ್ ಇಲ್ಲ, ಈ ಮಗು ಹೀಗೇನೆ ಅಂತ ಹೇಳಿಬಿಟ್ಟಿದ್ದಾರೆ. ಅವರು ಅಜ್ಜಿ ನನ್ನ ಹತ್ರ ಆ ಮಗುವನ್ನು ಫೋಟೋ ತೊಗೊಂಡು ಬಂದಿದ್ದರು. ಅದು ಏನು ಅಂತ ನೋಡಿದಾಗ, ಈಗ ನೀವು ಕೇಳಿದಾಗ ಅದು ಹಿಂದಿನ ಜನ್ಮದ ಸಮಸ್ಯೆ ಆಗಿತ್ತು. ಹಿಂದಿನ ಜನ್ಮದಲ್ಲಿ ಅದಕ್ಕೆ ಏನೋ ಒಂದು ಕಾಯಿಲೆ ಬಂದು ದೇಹದಲ್ಲಿ ಕಂಪ್ಲೀಟ್ ನಿಸ್ತೇಜ, ಯಾವ ಅವಯವಗಳು ಅದರ ಕಂಟ್ರೋಲಲ್ಲಿ ಇರಲಿಲ್ಲ.
ಹೀಗಾಗಿ ಅದೇ ಒಂದು ಸ್ಥಿತಿಯಲ್ಲಿ ಆ ಮಗು ಹಿಂದಿನ ಜನ್ಮದಲ್ಲಿ ಆ ವ್ಯಕ್ತಿ ತೀರ್ಕೊಂಡ್ಬಿಟ್ಟಿದ್ದಾರೆ. ಆ ಹಿಂದಿನ ಜನ್ಮದ ಅದೇ ಆ ನಿಸ್ತೇಜ ಸ್ಥಿತಿ, ಯಾವ ಬಾಡಿ ಪಾರ್ಟ್ಗಳು ದೇಹಕ್ಕೆ ಕಂಟ್ರೋಲಲ್ಲಿ ಇಲ್ಲದೆ ಇರತಕ್ಕಂಥ ಸ್ಥಿತಿಯಲ್ಲಿ ಈ ಜನ್ಮಕ್ಕೆ ಕನೆಕ್ಟ್ ಆಗಿ ತಾಯಿ ಗರ್ಭದಿಂದಲೇ ಬಂದ್ಬಿಟ್ಟಿದೆ ಅದು. ಹೀಗಾಗಿ 1 ವರ್ಷ 3 ತಿಂಗಳು 9 ತಿಂಗಳಿಗೆಲ್ಲ ಮಕ್ಕಳುಗಳು ಕುತ್ಕೋತವೆ, ಮಾತಾಡ್ತವೆ, 1 ವರ್ಷಕ್ಕೆಲ್ಲ ಅಂಬೆಗಾಲಿಟ್ಕೊಂಡು ಎಷ್ಟೆಲ್ಲ ರಂಪ ಮಾಡ್ತಾರೆ. ಈ ಮಗು ಪಾಪ ಏನೂ ಇಲ್ಲ, ಹಿಡ್ಕೋಬೇಕಂದ್ರೆ ಹಿಂಗೆ ಹಿಡ್ಕೊಂಡು ಫೋಟೋ ತೆಗೆದಿದ್ದಾರೆ. ಎಷ್ಟು ಸಂಕಟ ಅದು. ಅದನ್ನು ನಾವು ಕಂಡಾಗ ಪಾಸ್ಟ್ ಲೈಫ್ ಎಂದ ಅಂತ ಹೇಳಿ ಟ್ರೀಟ್ಮೆಂಟ್ ಕೊಟ್ವಿ. ಇನ್ನೂ ಆ ಟ್ರೀಟ್ಮೆಂಟ್ ನಡೀತಾ ಇದೆ. ಆ್ಯಕ್ಚುಲಿ ಈಗ ಆಲ್ಮೋಸ್ಟ್ ಅಲ್ಲಿ 1 ಇಯರ್ ಆಗ್ತಾ ಬಂತು. ಈಗ ಆ ಮಗು 3-4 ತಿಂಗಳಲ್ಲೆಲ್ಲ ಬಾಡಿಲೆಲ್ಲ ಸ್ಟ್ರಾಂಗ್ ಆಗಿ ಅಂಬೆಗಾಲು ಇಡ್ಲಿಕ್ಕೆ ಶುರು ಆಗಿ ಈಗ ಸಣ್ಣ ಒಂದು 2 ವರ್ಡ್ಗಳನ್ನು ಅಕ್ಷರಗಳನ್ನು ಕೂಡಿಸ್ಕೊಂಡು ಮಾತಾಡ್ತಾ ಇದೆ. ಸೊ ಮಾತಾಡೋ ಲೆವೆಲ್ಗೂ ಬರ್ತಾ ಇದೆ ಅಲ್ವಾ. ಸೊ ಆವಾಗ ನನ್ನ ಪ್ರಶ್ನೆ ಏನು, ಅಲ್ಲಿ ಆರ್ಟಿಸಮ್ ಅನ್ನೋ ಮೀನಿಂಗ್ ಏನು? ಅದೇ ಅವ್ರನ್ನ ಕೇಳಬೇಕು. ಸಾಲ್ವೇ ಆಗಲ್ಲ, ಇದಕ್ಕೆ ಮೆಡಿಸಿನ್ ಇಲ್ಲ ಅಂದಿದ್ದು. ವಿತೌಟ್ ಮೆಡಿಸಿನ್ ಇದು ಹಿಂದಿನ ಜನ್ಮದ ಸಮಸ್ಯೆ ಅಂತ ಹೇಳಿ ನಾವು ಅದನ್ನು ಡಿಸ್ಕನೆಕ್ಟ್ ಮಾಡಿ ಹೀಲ್ ಮಾಡ್ತಾ ಬಂದಿದ್ದರಿಂದ ಈಗ 1 ವರ್ಷದಲ್ಲಿ ಮಗು ಚೆನ್ನಾಗಿ ಏನು ಮಗುನಿಗೆ ಎಷ್ಟು ತರಲೆ ಆಗಿದೆ ಅಂದರೆ ಅದು ಹಿಡಿಯೋಕ್ಕಾಗಲ್ಲ. ಅದನ್ನು ಅಷ್ಟು ಓಡಾಡುತ್ತೆ, ಈಗ ಅಷ್ಟು ತರಲೆ ಮಾಡುತ್ತೆ. ಮಾತು ಸಂಪೂರ್ಣವಾಗಿ ಇನ್ನೂ ಬಂದಿಲ್ಲ, ಬರುತ್ತೆ. ಯಾಕೆಂದರೆ ಇಷ್ಟು ಬಂದಿದೆ ಅಂದಮೇಲೆ ಆನೆನೆ ಹೋದ್ಮೇಲೆ ಆನೆ ಬಾಲ ಹೋಗೋದೇನು ದೊಡ್ಡದಲ್ಲ ನನಗೆ. ಸೊ ಅದು ಬರುತ್ತೆ, ಇನ್ನೊಂದು 6 ತಿಂಗಳು 1 ವರ್ಷದಲ್ಲಿ ಅದು ಸರಿ ಹೋಗ್ಬಿಡುತ್ತೆ. ಸೊ ಹೀಗಾಗಿ ಇದನ್ನು ನಾವು ಹೆಚ್ಚಾಗಿ ಹಿಂದಿನ ಜನ್ಮದ ಸಮಸ್ಯೆಗಳು ಅಂತೀವಿ. ಯಾವುದಕ್ಕೆ ಮೂಲವೇ ಸಿಗಲ್ವೋ, ಯಾವ ಮೆಡಿಸಿನ್ ವರ್ಕ್ ಆಗಲ್ವೋ ಅಂಥದ್ದು ಹಿಂದಿನ ಅದು ರೂಟ್ ಇನ್ನೆಲ್ಲ ಇರುತ್ತೆ. ನಾವು ಮೆಡಿಸಿನ್ ಎಲ್ಲೋ ಮಾಡ್ತಿರ್ತೀವಿ, ಕರೆಕ್ಟಾಗಿ ರೂಟನ್ನೇ ನಾವು ಐಡೆಂಟಿಫೈ ಮಾಡಿ ಸಾಲ್ವ್ ಮಾಡಿದಾಗ ಸರಿ ಹೋಗುತ್ತೆ. ಸರಿ ಡಾಕ್ಟರ್. ಡಾಕ್ಟರ್, ಈಗ ಮುಂದಿನ ಪ್ರಶ್ನೆ, ವಸಂತಿ ಅವರು ಭದ್ರಾವತಿಯಿಂದ ಅವರು ಫೋನ್ ಮಾಡಿ ಅವ್ರ ಸಮಸ್ಯೆಯನ್ನು ಹೇಳಿಕೊಂಡ್ರು. ಅವ್ರಿಗೆ 16 ವರ್ಷದ ಮಗಳಿದ್ದಾಳಂತೆ. ಇವರು ಟೀಚರಾಗಿ ವರ್ಕ್ ಮಾಡ್ತಿದ್ದಾರೆ, ಬಟ್ ಕಳೆದ 1 ವರ್ಷದಿಂದ ಅವರ ಮಗಳು ತುಂಬ ಮಂಕಾಗಿ ಕೂತ್ಕೊಂಡಿರ್ತಾಳಂತೆ. ಒಂದ್ಸಲ ಆತ್ಮಹತ್ಯೆ ಕೂಡ ಪ್ರಯತ್ನ ಪಟ್ಟಿದ್ಲಂತೆ. ಸೊ ಪಾಪ ಇವ್ರಿಗೆ ಎಷ್ಟೇ ಕೇಳಿದ್ರು ಅವ್ರು ಏನೂ ಸಮಸ್ಯೆನ ಬಾಯೇ ಬಿಡ್ತಾ ಇಲ್ವಂತೆ. ತುಂಬ ಒತ್ತಾಯ ಮಾಡಿ ಕೇಳಿದ್ದಕ್ಕೆ ಮಗಳು ರಾತ್ರಿ ಮಲಗಿದಾಗ ಅವ್ರಿಗೆ ಕೆಟ್ಟ ಅನುಭವ ಆಗೋದನ್ನ ಹೇಳಿದ್ದಾರೆ. ಸೊ ಇದನ್ನು ಯಾರ ಹತ್ರನೂ ಹೇಳ್ಕೊಳಕ್ಕಾಗದೆ ಪಾಪ ಅವಳು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದು ಇದು ಸಂಕಟ ಕೊಡುವಂತಹ ವಿಷಯ. ಸೊ ಇದರಿಂದ ಅವ್ರ ತಾಯಿ ಪಾಪ ತುಂಬ ನೊಂದ್ಕೊಂಡು ಫೋನ್ ಮಾಡಿ ಈ ಥರ ಆಗ್ತಾ ಇದೆ. ಸೊ ಇದು ಖಂಡಿತವಾಗ್ಲೂ ನಮ್ಮ ಆತ್ಮ ಚಿಕಿತ್ಸೆಯಲ್ಲಿ ಪರಿಹಾರ ಸಿಕ್ಕರೆ ಸಂತೋಷ ಆಗುತ್ತೆ ಅಂತ ಅವ್ರ ಪ್ರಶ್ನೆನ ಕೇಳಿದ್ದಾರೆ. ಖಂಡಿತವಾಗಿ ಇದು ನೀವೊಂದು ಚಿಕ್ಕ ಮಗು ಹೇಳ್ತಿದ್ದೀರಾ. ನಿನ್ನೆ ಕೇಸ್ ಹೇಳಬೇಕು ಅಂದರೆ ಒಂದು 68 ವಯಸ್ಸಿನ ಅಜ್ಜಿ ಕೂಡ ಇದೇ ಸಮಸ್ಯೆನ ತೊಗೊಂಡು ಬಂದಿದ್ದರು. ಅವ್ರ ರಿಲೇಟಿವ್ಸ್ ಜೊತೆಗೆ ಬಂದಿದ್ದಾರೆ, ಅವ್ರ ಮುಂದೆ ಅದನ್ನು ಹೇಳ್ಕೊಳಕ್ಕೆ ಅವರಿಗೆ ಕಷ್ಟ. ಅವ್ರನ್ನೆಲ್ಲರನ್ನು ಹೊರಗಡೆ ಕಳಿಸ್ಬಿಟ್ಟು ಏನೋ ಒಂದು ದೊಡ್ಡ ಸಮಸ್ಯೆಯಲ್ಲಿ ನಾನು ಬೆಳುತ್ತಿದ್ದೀನಿ ಅಂತ ಪಾಪ ಅವರು ಅದನ್ನು ಎಕ್ಸ್ಪ್ರೆಸ್ ಮಾಡ್ಕೋತಾ ಇದ್ರು. ಈ ರೀತಿ ನಂಗೆ ತುಂಬ ಸಮಸ್ಯೆ ಆಗುತ್ತೆ, ಮಲಗಿದಾಗ ಯಾರೋ ಬರ್ತಾರೆ, ನನ್ನ ಜೊತೆಗೆ ಏನೆಲ್ಲ ಆಗುತ್ತೆ ರಾತ್ರಿ ಎಲ್ಲ ಅಂತ ಹೇಳ್ತಾ ಇದ್ದೆ. ನಾನು ಹೇಳಿದೆ, ಅಯ್ಯೋ ಯಾಕೆ ಇಷ್ಟೊಂದು ಗಾಬರಿ ಬೀಳ್ತಿರೋದು, ಸಮಸ್ಯೆನೇ ಅಲ್ಲ ಇದು, ದೊಡ್ಡ ಸಮಸ್ಯೆ ಅಲ್ಲ ಇದು, ತುಂಬ ಸಿಲ್ಲಿ ಸಮಸ್ಯೆ, ಬಟ್ ಇದ್ರ ಹೇಳ್ಕೊಳ್ಳಿಕ್ಕೆ ಆಗದೇ ಇರತಕ್ಕಂಥದ್ದು. ಹಾಗೇ ಪಾಪ ಈ ಮಗುಗೆ ಹಾಗೆ ಆಗ್ತಿದೆ. ಅದು ಯಾರಿಗಾರು ಹೇಳಿದ್ರೆ ನಂಬೋದಿಲ್ಲ, ಯಾರೋ ಕನಸಿನಲ್ಲಿ ರಾತ್ರಿ ಮಲಗಿದಾಗ ಬಂದು ನನಗೆ ಅಸಭ್ಯ ವರ್ತನೆ ಆಗುತ್ತೆ, ನನ್ನ ಮೈ ಮೇಲೆ ಅತ್ಯಾಚಾರ ಮಾಡಿದಾಗ ಆಗುತ್ತೆ, ಏನೇನೋ ವಿಚಿತ್ರ ಘಟನೆಗಳು ನಡೀತವೆ. ಅದನ್ನು ಅವ್ರು ಬಾಯ್ಬಿಟ್ಟು ಹೇಳ್ಕೊಳಕ್ಕಾಗಲ್ಲ, ಹೇಳಿದ್ರೆ ಏನೇನೋ ಅರ್ಥಗಳು ಹೊರಗಡೆಗೆ ಬರ್ತವೆ. ಇದನ್ನು ಯಾಕಂದರೆ ಕಣ್ಣಿಗೆ ಕಾಣದೇ ಇಲ್ಲದೆ ಇರೋದ್ರಿಂದ ಇದನ್ನು ನಂಬೋದು ಕಷ್ಟ ಅಂತ ಹೇಳ್ತಾರೆ. ಖಂಡಿತವಾಗೂ ಈ ಒಂದು ಸಮಸ್ಯೆ ನಿಜವಾದ್ದಿದು ಅಂತ ಮಕ್ಕಳು ಯಾರಾದರೂ ಹೇಳಿದ್ರೆ ಅದನ್ನು ದಯವಿಟ್ಟು ಯಾರೂ ನೆಗ್ಲೆಕ್ಟ್ ಮಾಡಬಾರ್ದು. ಯಾಕೆಂದರೆ ಇದು ಸಹಜವಾಗಿ ಆತ್ಮಗಳ ಕ್ರಿಯೆ ಆಗಿರುತ್ತೆ. ದೇಹದಲ್ಲಿ ಆ ಆತ್ಮ ಸೇರಿಕೊಂಡು, ಯಾವುದೋ ಒಂದು ಆತ್ಮಗಳಿರಬಹುದು, ಸೇರಿಕೊಂಡು ಅವ್ರಿಗೇನಾಗುತ್ತೆ, ಅವರು ಸೆಲ್ಫ್ ಕಂಟ್ರೋಲ್ನ ಮೈನಸ್ ಮಾಡಿ ಆ ದೇಹವನ್ನು ಅನುಭವಿಸ್ಲಿಕ್ಕೆ ಶುರು ಮಾಡ್ತಾವೆ. ಸೊ ಮಾಟದಿಂದ ಬಂದಿದ್ದು ಅದೇ ರೀತಿ ಕೆಲವೊಂದು ಮಾಡ್ತವೆ, ಅಥವಾ ಗಾಳಿಯಲ್ಲಿ ಸೇರಿಕೊಂಡಿರ್ತಕ್ಕಂಥದ್ದು ಆಗುತ್ತೆ. ಇದು ಖಂಡಿತವಾಗಿ ಸಾಲ್ವ್ ಮಾಡುವಂಥ ಸಿಂಪಲ್ ಸಮಸ್ಯೆ ಇದು. ಇದನ್ನು ಅಗಾಧ ಮಾಡಿಕೊಂಡು ನೀವು ಹೇಳಿದಾಗ ನನಗೆ ಎಷ್ಟೋ ಮಕ್ಕಳುಗಳು ಆ ರೀತಿ ದೊಡ್ಡವರು ಪ್ರಯತ್ನ ಪಟ್ಟಿದ್ದಾರೆ. ಸಹಿಸ್ಕೊಳ್ಳಿಕ್ಕೆ ಆಗದೇನೆ ಇದು, ಯಾಕಂದರೆ ಯಾರ ಹತ್ರ ಹೇಳ್ಕೊಳೋಕ್ಕಾಗಲ್ಲ, ಅನುಭವಿಸೋಕ್ಕಾಗಲ್ಲ, ಒಬ್ಬರೇ ಅಂತೂ ಅದನ್ನ ಸಹಿಸ್ಲಿಕ್ಕೆ ಆಗೋದೇ ಇಲ್ಲ. ಅದೇನಾಗ್ಬಿಡುತ್ತೆ, ಆ ರೀತಿ ಆವರಿಸ್ಕೊಳ್ಳೋವಾಗ ಅವ್ರಿಗೆ ಒಂಥರ ಮಂಕಕ್ಕೆ ಹೋದ್ಬಿಡುತ್ತೆ. ಏನು ನಡೀತಿದೆ ಏನಿಲ್ಲ ಅಂತ ಕೆಲವೊಬ್ರಿಗೆ ಗೊತ್ತೇ ಆಗೋದಿಲ್ಲ, ಕೆಲವೊಬ್ರಿಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ, ಕೆಲವೊಬ್ರಿಗೆ ಒಂಥರ ಮಂಕಕ್ಕೆ ಹೋದ್ಬಿಡುತ್ತೆ. ಅಲ್ಲಿ ಏನೆಲ್ಲ ನಡೆದೋಗುತ್ತೆ, ಸ್ವಲ್ಪ ಕಾನ್ಷಿಯಸ್ ಬಂದ ಮೇಲೆ, ಆ ಅವೇರ್ನೆಸ್ ಬಂದ ಮೇಲೆ ಅವ್ರ ಕಂಪ್ಲೀಟ್ ಬಾಡಿ ಪೇನ್ ಬಂದುಬಿಟ್ಟಿರುತ್ತೆ. ಸೊ ಹೀಗಾಗಿ ಬಹಳಷ್ಟು ಸಮಸ್ಯೆಗಳಲ್ಲಿ ಬಳಲ್ತಿರ್ತಾರೆ. ಇದು ಪಕ್ಕ ಆತ್ಮಗಳ ಚೇಷ್ಟೆ ಬಿಟ್ಟರೆ ಇನ್ನೊಂದಿಲ್ಲ ಇದು. ಸೊ ಹೀಗಾಗಿ ಆತ್ಮಚಿಕಿತ್ಸೆಯಲ್ಲಿ ಅವರನ್ನು ವರ್ಗಾವಣೆ, ಅವರ ಆತ್ಮವನ್ನು ಬೇರೆ ಒಬ್ಬ ವ್ಯಕ್ತಿ ಮೇಲೆ ವರ್ಗಾವಣೆ ಮಾಡಿ ಮೂಲ ಏನು ಅಂತ ತಿಳಿದು ಖಂಡಿತವಾಗೂ ಸಾಲ್ವ್ ಮಾಡ್ಬೋದು. ಅದನ್ನು ಇಲ್ಲಿ ತಾಯಿ ಪಾತ್ರ ತುಂಬ ಮುಖ್ಯ ಆಗುತ್ತೆ. ಹೇಳಿ, ತಾಯಿ ಒಂದೇ ಅಂತ ಅಲ್ಲ, ಅಂಥ ಸಮಸ್ಯೆಯಲ್ಲಿ ಬಳಲ್ತಿರೋರಿಗೆ ನಾನು ಕಿವಿ ಮಾತು ಹೇಳೋದೇನು ಅಂದರೆ, ಅದರಿಂದ ನೆಗೆಟಿವಾಗಿ ಯೋಚನೆ ಮಾಡೋದೇ ಬೇಡ. ಅಯ್ಯೋ ಇದು ಅನ್ಸಾಲ್ಡು, ನಾನೇನೋ ಮಾಡ್ಕೊಂಬಿಡಬೇಕು ಅಂತ. ಅವ್ರ ಸ್ನೇಹಿತರ ಹತ್ರ ಆಗಲಿ, ತಾಯಿ ಹತ್ರ ಆಗಲಿ, ತಂದೆ ಹತ್ರ ಆಗಲಿ, ಅಥವಾ ಕೊನೆಗೆ ಯಾರೂ ಇಲ್ಲ ಅಂದರೆ ನಾವು ಇದ್ದೇ ಇದ್ದೀವಿ, ಮೇಲ್ ಮಾಡ್ಬೋದು, ಫೋನ್ ಮಾಡಿ ತಿಳಿಸ್ಬೋದು, ಅಥವಾ ಅವ್ರನ್ನ ತಂದೆ ತಾಯಿ ಮಕ್ಕಳು ಅಣ್ಣ ತಮ್ಮ ಯಾರನ್ನಾರು ಒಬ್ಬರ ಜೊತೆ ಕರ್ಕೊಂಡು ಬಂದು ಇದನ್ನು ಖಂಡಿತವಾಗಿ ಸಾಲ್ವ್ ಮಾಡ್ಕೋಬಹುದು. ಬಟ್ ಯಾರೋ ಪೇರೆಂಟ್ಸ್ ಯಾರೋ ಅದನ್ನು ನೆಗ್ಲೆಕ್ಟ್ ಮಾಡದೇ ಇದ್ರೆ ವಾಸಿ. ನಿಜ ನಿಜ, ಅದು ತುಂಬ ಇಂಪಾರ್ಟೆಂಟ್.
ವೀಕ್ಷಕರೇ, ಆತ್ಮ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಈಗ ಪುಟ್ಟದೊಂದು ವಿರಾಮ. ವಿರಾಮದ ನಂತರ ಆತ್ಮ ಚಿಕಿತ್ಸೆ ಹೇಗೆ ನಡೆಯುತ್ತೆ, ಅದರಿಂದ ವ್ಯಕ್ತಿಗೆ ಯಾವ ರೀತಿ ಪರಿಹಾರ ಸಿಗುತ್ತೆ ಅಂತ ನೋಡೋಣ. ಆತ್ಮ ಸಂಜೀವಿನಿ ಸಂಜೀವಿನಿ. ಆತ್ಮ ಸಂಜೀವಿನಿ ಸಂಜೀವಿನಿ. ಎಲ್ಲೂ ವಾಸಿಯಾಗದ ಲೆಕ್ಕವಿಲ್ಲದಷ್ಟು ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಸಿಕ್ಕಿದೆ ಅಂತ ಹೇಳೋದಕ್ಕೆ ಖುಷಿಯಾಗುತ್ತೆ. ಅದನ್ನು ನೀವೆಲ್ಲರೂ ನೋಡ್ತಾನೆ ಇದ್ದೀರಾ. ಈಗ ಅಂಥ ಮತ್ತೊಂದು ಉದಾಹರಣೆಯನ್ನು ಈಗ ನೀವೇ ನೋಡಿ. ಇವತ್ತು ರೇಣುಕಾ ಪ್ರಸಾದ್ ಅವರು ಈಗ ನಮ್ಮ ಆತ್ಮಸಂಜೀವಿನಿ ವೇದಿಕೆಯಲ್ಲಿದ್ದಾರೆ. ಇವರು ಚೋರ್ಗಲ್ ಅರ್ಕಲ್ಗೋಡ್ ತಾಲೂಕಿನಿಂದ ಬಂದಿದ್ದಾರೆ. ಈಗ ಇವ್ರ ಸಮಸ್ಯೆ ಏನು, ಯಾಕೆ, ಯಾವಾಗಿಂದ ಅನ್ನೋದನ್ನು ತಿಳಿಯೋದಕ್ಕೆ ಇವ್ರ ಬದಲಿಗೆ ಬೇರೆ ಒಬ್ಬ ಪರಿಚಿತ ವ್ಯಕ್ತಿಯನ್ನು ಯೋಗ ನಿದ್ರೆಗೆ ಮಲಗಿಸಿ ಇವರ ಆತ್ಮವನ್ನಲ್ಲಿ ವರ್ಗಾವಣೆ ಮಾಡೋದ್ರ ಮೂಲಕ ತಿಳ್ಕೊಳ್ಳೋಣ. ರೇಣುಕಾ ಪ್ರಸಾದ್, ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಸಮಸ್ಯೆ ಬಗ್ಗೆ ಆಗಲಿ ಇವ್ರಿಗೆ ಏನಾದರೂ ಗೊತ್ತೇ? ಇಲ್ಲ, ಗೊತ್ತಿಲ್ಲ. ಮಾನಸಿಕ ಖಿನ್ನತೆ ಜಾಸ್ತಿ ಇದೆ ಗುರುಗಳೇ ಅವ್ರಿಗೆ. ಯಾವುದೇ ಒಂದು ಕೆಲಸ ಕಾರ್ಯ ತೊಗೊಂಡ್ರು, ಮನೆ ವಿಚಾರ ಆಗಿರ್ಬೋದು, ವ್ಯವಹಾರಿಕವಾಗಿ ಇರ್ಬೋದು, ಸ್ವಂತ ಕೆಲಸ ಕಾರ್ಯಗಳಾಗಿರ್ಬೋದು, ಏನೇ ಒಂದು ಕೆಲಸ ಕಾರ್ಯಗಳು ಕೈ ಹಾಕಿದ್ರು ಕೈಗತ್ತಲ್ಲ ಗುರುಗಳೇ ಅವ್ರಿಗೆ. ಹೌದಾ? ಕೆಲಸ ಕಾರ್ಯಗಳು ಆದರೆ ಅದಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಿರ್ತಾರೆ, ನಿಷ್ಕಲ್ಮಶವಾಗಿ ಕೆಲಸ ಕಾರ್ಯಗಳನ್ನ ಮಾಡಿರ್ತಾರೆ. ಇನ್ನೇನು ಕೆಲಸ ಕಾರ್ಯಗಳು ಕೈಗೆ ಹತ್ತತ್ತೆ, ಸದ್ಯ ಜೀವನದಲ್ಲಿ ಇನ್ನೊಂದು ಚೂರು ನೆಮ್ಮದಿ ಕಾಣ್ಬೋದು ಅನ್ನೋ ಒಂದು ಮಟ್ಟಕ್ಕೆ ಬಂದಾಗ ಏನೋ ಒಂದು ಸಮಸ್ಯೆ ಆಗುತ್ತೆ, ಕೈ ತಪ್ಪು ಹೋಗುತ್ತೆ ಗುರುಗಳೇ. ಹೌದಾ? ಹೌದು. ಕೈ ಹತ್ತಾಗ್ತಾ ಹಂಗೆ ಹೊರಟೋಗುತ್ತೆ. ಇದರಿಂದ ಮಾನಸಿಕವಾಗಿ ಆತ್ಮವಿಶ್ವಾಸನೇ ಕಳ್ಕೊಂಬಿಟ್ಟಿದ್ದಾರೆ, ಜೀವನದ ಮೇಲೆ ಇರೋಂಥ ಒಂದು ಆಸೆನೇ ಕಳ್ಕೊಂಬಿಟ್ಟಿದ್ದಾರೆ, ಒಂಥರ ಜಿಗುಪ್ಸೆ ಬಂದ್ಬಿಟ್ಟಿದೆ. ಏನಕ್ಕೆ ಜೀವನ ಮಾಡಬೇಕು, ಎಲ್ಲರೂ ಹೋಗಿ ನಾಣ ಕಂಡು ಸತ್ತ ಹೋಗೋಣ ನಾನು ಹಂಗೆ ಆಗತ್ತೆ ಅವ್ರಿಗೆ ಅಂತ ಮನಸ್ಥಿತಿ ಬಂದ್ಬಿಟ್ಟಿದೆ. ಹೌದು ಹೌದು. ಓಕೆ. ಇದೇ ಅವ್ರಿಗೆ ಮುಖ್ಯವಾಗಿ ಆಗ್ತಾ ಇರೋವಂಥ ಮಾನಸಿಕ ಸಮಸ್ಯೆ. ಇದರಿಂದ ಹೊರಗೆ ಬರೋಕ್ಕೆ ಆಗ್ತಿಲ್ಲ, ಒಂಥರ ಡಿಪ್ರೆಷನ್ ಅಂತಲೇ ಹೇಳ್ಬೋದು ಗುರುಗಳೇ. ಯಾಕಂದರೆ ಮನಸ್ಥಿತಿ ಹತೋಟಿಗೆ ಇಲ್ಲ. ಬೆಳಗ್ಗೆ ಎದ್ದರೆ, ಇವತ್ತಿಗೂ ಬೆಳಗ್ಗೆ ಎದ್ದರೆ ಏನು ಮಾಡಬೇಕು ಏನು ಬಿಡಬೇಕು ಗೊತ್ತಿಲ್ಲ. ಕನ್ಫ್ಯೂಷನ್ನು, ಬ್ಲ್ಯಾಂಕ್ ಔಟ್, ಮೈಂಡ್ ಬ್ಲ್ಯಾಂಕ್ ಆಗಿಬಿಡತ್ತೆ. ಅಂದರೆ ತಟಸ್ಥವಾದಂಥ ಸ್ಥಿತಿಗೆ ಬಂದುಬಿಡತ್ತೆ. ಏನು ಹೊಸ ವಿಚಾರಗಳು ಬರೋದಾಗಲಿ, ಇರೋ ವಿಚಾರಗಳನ್ನ ಉಪಯೋಗಿಸ್ಕೊಂಡು ಕೆಲಸ ಮಾಡೋಕ್ಕೂ ಮನಸ್ಸು ಇರೋದಿಲ್ಲ. ಈ ರೀತಿಯಾದಂಥ ವ್ಯತ್ಯಾಸಗಳು ಸಾಕಷ್ಟು ಆಗ್ತಾ ಇದೆ ಗುರುಗಳೇ ಅವ್ರಿಗೆ ಮಾನಸಿಕವಾಗಿ. ಹೌದಾ? ಹೌದು. ಇನ್ನು ದೈಹಿಕವಾಗಿ ಹೇಳಬೇಕು ಅಂದರೆ ಮುಖಲಕ್ಷಣ ಬದಲಾವಣೆ ಆಗೋಗಿದೆ. ಯಾವಾಗಲೂ ಒಂಥರ ಏನು ರೋಗಗ್ರಸ್ತ ಮನಸ್ಥಿತಿ ಇರುವಂಥ ಮುಖಲಕ್ಷಣ ಆಗೋಗಿದೆ. ಯಾಕೆಂದರೆ ಯಾವಾಗಲೂ ಬರೀ ಕೆಟ್ಟದಾಗಿ ಯೋಚನೆ ಮಾಡ್ತಾ ಇದ್ದಾರೆ, ನೆಗೆಟಿವ್ ಆಗಿ ಬರ್ತಾ ಇದೆ ವಿಚಾರಗಳು, ಕೈಕಾಲು ಸೆಳೆತ ಜಾಸ್ತಿ ಆಗಿದೆ, ಏನು ಒಂಥರ ನಿಶಕ್ತಿತನ ಕಾಡ್ತಿದೆ, ಊಟ ತಿಂಡಿ ಮೇಲೆ ಗಮನ ಇಲ್ಲ, ತಿಂದಿದ್ದು ಮೈಗತ್ತಲ್ಲ, ಒಂಥರ ನರ ಎಲ್ಲ ಸೆಳೆತ ಜಾಸ್ತಿ ಇದೆ, ನಿದ್ದೆ ಮಾಡೋಕ್ಕೂ ಆಗ್ತಾ ಇಲ್ಲ ಗುರುಗಳೇ ಅವ್ರಿಗೆ. ಇದರಿಂದ ಮಾನಸಿಕ ದೈಹಿಕವಾಗೂ ತುಂಬ ವೀಕ್ ಆಗ್ತಾ ಇದ್ದಾರೆ ಗುರುಗಳೇ. ಮನಸ್ಥಿತಿನೂ ಹತೋಟಿಗೆ ಬರ್ತಿಲ್ಲ, ದೇಹಸ್ಥಿತಿನೂ ಹತೋಟಿಗೆ ಬರ್ತಿಲ್ಲ. ಅಂದರೆ ದೇಹಕ್ಕೆ ಅಂತಲೇ ನಾನು ಹೇಳದಂಥ ಸಮಸ್ಯೆಗಳು ಒಂದು 20-30 ಭಾಗ ದೇಹಕ್ಕೆ ರೂಢ್ಕೊಂಡ್ಬಿಟ್ಟಿದೆ. ಹಾಗಾಗಿ ಮೆಡಿಸನ್ ಎಲ್ಲ ಏನು ತೊಗೊಂತಾರಲ್ಲ, ಮೆಡಿಸನ್ ಕರೆಕ್ಟಾಗಿ ವರ್ಕ್ ಆಗ್ತಾ ಇಲ್ಲ ಯಾವಾಗ ಅವ್ರಿಗೆ. ಅಂದರೆ ನಿಮಗೆ ನೋವುಗಳಿಗೆಲ್ಲ ನೀವು ಮೆಡಿಸಿನ್ ಮಾತ್ರೆ ತೊಗೊಂಡಿದ್ಯಾವುದು ವರ್ಕ್ ಆಗಿಲ್ಲ ಮುಂಚೆ? ಮಾತ್ರೆ ಯಾವುದು ತಗೊಳ್ತಾ ಇಲ್ಲ. ಇಷ್ಟು ಮುಖ್ಯವಾದ ಸಮಸ್ಯೆಗಳಲ್ಲಿ ಒದ್ದಾಡ್ತಾ ಇದ್ದಾರೆ ಗುರುಗಳೇ. ನಿಮ್ಮ ಬಗ್ಗೆ ಅವ್ರು ಹೇಳಿದ್ದೆಲ್ಲ ಕರೆಕ್ಟ್ ಇದೆಯಾ? ಕರೆಕ್ಟ್ ಇದೆ. ಅದಕ್ಕೆ ಏನಾದ್ರು ಪರಿಹಾರ ಅಂತ ಮಾಡ್ಕೊಂಡಿದ್ರ ಮುಂಚೆ? ಏನು ಮಾಡ್ಕೊಂಡಿ ಮುಂಚೆ? ಏನು ಮಾಡ್ಕೊಂಡಿರಲಿಲ್ಲ. ಮತ್ತೆ ಸುಮ್ಮನೆ ಅನ್ಭವಿಸ್ಕೊಂಡು ಬಂದ್ರ? ಅಂದ್ರೆ ಏನು ಅಂತ ಏನು ಇದು ಏನು ಮಾಡ್ಕೊಂಡಿರಲಿಲ್ಲ. ಅಂದರೆ ಇವಾಗೆಲ್ಲ ಪರವಾಗಿಲ್ಲ, ಸ್ವಲ್ಪ ಕೆಲಸದ ಮೇಲೆ ಮೂಮೆಂಟ್ ಇದೆ ನಿಮ್ಮ ಹತ್ರ ಬಂದಮೇಲೆ. ಆಮೇಲೆ ಮತ್ತೆ ಅಷ್ಟೊಂದು ಮಾನಸಿಕವಾಗಿ ಯೋಚನೆಯನ್ನು ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಅದನ್ನು ಸ್ವಲ್ಪ ಒತ್ತಡ ಆಗುತ್ತೆ ಮನಸ್ಸಲ್ಲಿ. ಏನಿದು, ಏನು ಕಾರಣ ಗುರುಗಳೇ? ಇದಕ್ಕೆಲ್ಲ ಮೂಲ ಇವರಿಗೆ ಮಾಟ ಆಗಿದೆ ಗುರುಗಳೇ. ಮಾಟ ಆಗಿ 13 ಆಗಿದೆ, ಮದ್ದು ಬಿದ್ದು ಇವ್ರಿಗೆ 15 ಆಗಿದೆ. ಈ ಮಂದತ್ವ, ಈ ಮಾನಸಿಕ ಖಿನ್ನತೆ, ಅದೆಲ್ಲ ಈ ಮಾಟ ಆದಮೇಲೆ ಸಮಸ್ಯೆಗಳೆಲ್ಲ ಜಾಸ್ತಿ ಆಗಕ್ಕೆ ಶುರುವಾಯಿತು. ಅವಾಗ ಇವರು ಸ್ವಲ್ಪ ಸದೃಢವಾಗಿದ್ದರೂ ನಿಭಾಯಿಸ್ಕೊಂಡು ಬರೋಕ್ಕಾಗ್ತಿತ್ತು. ಈ ನಡುವೆ ಏನಾಗ್ತಿದೆ, ಕಳೆದ 7 ವ್ಯತ್ಯಾಸಗಳ ಮೇಲೆ ವ್ಯತ್ಯಾಸಗಳು ಕಂಟಿನ್ಯೂಸ್ ಆಗಿ ಆಗ್ತಾ ಇದೆ. ಈಗ ಒಂದು 2 ಕಂಟ್ರೋಲ್ ತಪ್ಪಿ ಕಂಪ್ಲೀಟ್ ಸ್ಲೋಡೌನ್ ಆಗಿಬಿಟ್ಟಿದ್ದಾರೆ ಗುರುಗಳೇ. ಅಂದರೆ ಏನೇ ಒಂದು ಮಾಡಿದ್ರೂ ಕೈಗೆ ಹತ್ತುತ್ತಾ ಇಲ್ಲ ಅಂತ ಏನು ಹೇಳ್ತಾರೆ, ಅದು ಆ್ಯಕ್ಚುಲಾಗಿ ಅವ್ರಿಗೆ ತುಂಬಾ ಆಗ್ತಾ ಇದೆ, ಕಂಟ್ರೋಲ್ ಸಿಗ್ತಿಲ್ಲ ಅವ್ರಿಗೆ. ಸರಿ, ನೀವು ಅವ್ರು ಹೇಳಿದ್ದೆಲ್ಲ ಕರೆಕ್ಟ್ ಆಗಿದೆಯಾ? ಸಮಾಧಾನ ಇದೆಯಾ? ಸಮಾಧಾನ ಕ್ಲಿಯರ್ ಮಾಡ್ಲಾ? ಕ್ಲಿಯರ್ ಮಾಡಿ ಬರ್ತಿ ಮಾತು ಕಂಪ್ಲೀಟ್.
ರೇಣುಕಾ ಪ್ರಸಾದ್, ಈಗ ನಿಮ್ಮ ದೇಹದಲ್ಲಿ ಆತ್ಮನ ಕ್ಲಿಯರ್ ಆಗಿದೆ, ಹೊಟ್ಟೆಗೆ ಹಾಕಿರೋ ಮದ್ದು ಒಂದು ಲೆವೆಲ್ ಇಳಿದಿದೆ. ಇದರಿಂದ 15 ದಿವಸ ನಿಮಗೆ ಒಂದು 5-10% ರಿಸಲ್ಟ್ ಕಂಡು ಬರುತ್ತೆ. ಮದ್ದೆ ಒಂಚೂರು ಏರುಪೇರು ಆಗುತ್ತೆ, ಗಾಬರಿ ಬೀಳೋದು ಬೇಡ. ಧ್ಯಾನ ಏನು ಹೇಳ್ಕೊಡ್ತೀವಿ ಅದನ್ನು ಬೆಳಗ್ಗೆ ಮತ್ತು ಸಂಜೆ ಚೆನ್ನಾಗಿ ಮಾಡಬೇಕು. ಸಮಸ್ಯೆ ಹಳೆಯದಾದ್ದರಿಂದ 3 ತಿಂಗಳು ಪ್ರತಿ 15 ದಿವಸಕ್ಕೆ ಬರಬೇಕು, ಆಫೀಸಿಗೆ ಬಂದು ಟ್ರೀಟ್ಮೆಂಟನ್ನು ಕಂಟಿನ್ಯೂ ಮಾಡಬೇಕು. ನಾನು ಮಾನಸಿಕವಾಗಿ ತುಂಬ ನೊಂದಿದ್ದೆ. ಇವಾಗ ಗುರುಜಿಯವ್ರ ಹತ್ರ ಬಂದಮೇಲೆ ನನಗೆ ತುಂಬ ಕ್ಲಿಯರೆನ್ಸ್ ಆಗಿದೆ. ಗುರುಜಿಯವರಿಗೆ ಧನ್ಯವಾದಗಳು. ಆತ್ಮ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಈಗ ವಿರಾಮ. ವಿರಾಮದ ನಂತರ ಇನ್ನಷ್ಟು ಕುತೂಹಲಕಾರಿ ಮಾಹಿತಿ ನಿಮಗೋಸ್ಕರ. ಆತ್ಮ ಸಂಜೀವಿನಿ ಸಂಜೀವಿನಿ. ಆತ್ಮ ಸಂಜೀವಿನಿ ಸಂಜೀವಿನಿ. ಆತ್ಮ ಸಂಜೀವಿನಿ, ಇದು ನಿತ್ಯ ಸಂಜೀವಿನಿ. ವೀಕ್ಷಕರೇ, ನಿನ್ನೆ ಅನುಭವ ನಮಗಿದ್ರು, ಆದರೆ ಪ್ರತಿನಿತ್ಯ ಜೀವನದಲ್ಲಿ ನಾವು ಹೊಸ ಪಾಠವನ್ನು ಕಲಿತೀವಿ. ಸಮಸ್ಯೆಗಳು ನಾವು ಬೇಡ ಅಂತ ಅಂದ್ಕೊಂಡ್ರೂ ಕೂಡ ಅದು ಬರ್ತಾನೆ ಇರುತ್ತೆ. ಸಮಸ್ಯೆಗಳು ಯಾವ ರೀತಿ ಯಾವ ಹಂತದಲ್ಲಿ ಬೇಕಾದರೂ ಬರಬಹುದು ಅದನ್ನು ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಸಮಸ್ಯೆಗಳಿಗೆ ಪರಿಹಾರ ಮಾಡ್ಕೊಳ್ಳೋದು ಬಹಳನೇ ಮುಖ್ಯ, ಪ್ರಯತ್ನ ಪಡೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಅಂಥ ಎಲ್ಲ ಸಮಸ್ಯೆಗಳಿಗೆ, ಅಂದರೆ ಎಲ್ಲೂ ವಾಸಿಯಾಗದ ಆತ್ಮಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಸಿಗುತ್ತೆ, ಅದು ನಮ್ಮ ಆತ್ಮ ಚಿಕಿತ್ಸೆಯಲ್ಲಿ. ಡಾಕ್ಟರ್ ನಳಿನಿ ಅಂತ ಗದಗ್ನಿಂದ ಫೋನ್ ಮಾಡಿ ಅವ್ರ ಸಮಸ್ಯೆ ಹೇಳ್ಕೊಂಡ್ರು. ಅವರು ಟೀಚರಾಗಿ ವರ್ಕ್ ಮಾಡ್ತಿದ್ದಾರೆ, ಬಟ್ ಕಳೆದ 1 ವರ್ಷದಿಂದ ಅವರ ಮನಸ್ಸು ಚಂಚಲ ಅಂತೆ. ಅವ್ರು ಅನ್ಕೊಂಡಿದ್ದು ಯಾವುದೂ ಮಾಡೋಕ್ಕಾಗ್ತಾಯಿಲ್ಲ. ರಾತ್ರಿ ಅನ್ಕೊಂಡಿದ್ದ ಕೆಲಸ ಬೆಳಗ್ಗೆ ಆಗೋ ಹೊತ್ತಿಗೆ ಬದಲಾಗಿರುತ್ತಂತೆ. ಏನೋ ಒಂದು ಸಣ್ಣ ಕೆಲಸ ಅದನ್ನು 10 ಸಲ ಸೊ ಹಿಂಗೆ ಮಾಡಬೇಕು, ನಾನು ಹಾಗೆ ಮಾಡಬೇಕು ಅಂತೆಲ್ಲ ಪ್ರಿಪೇರ್ ಆಗಿರ್ತಾರೆ. ಬಟ್ ಆ ರೀತಿ ಮಾಡೋದಕ್ಕಾಗೋದಿಲ್ಲ. ಸೊ ಇದರಿಂದ ಮನಸ್ತಾಪಗಳು, ಅಕ್ಕಪಕ್ಕ ಜೊತೆಲಿರೋರು ಎಲ್ಲರ ಜೊತೆ ಮನಸ್ತಾಪ ಆಗ್ತಾ ಇದೆಯಂತೆ. ಯಾರ ಹತ್ರನೂ ಸರಿಯಾಗಿ ಅವರು ಬಿಹೇವ್ ಮಾಡೋಕ್ಕಾಗದೆ ಅವರು ಇವ್ರನ್ನ ತಪ್ಪಾಗಿ ತಿಳ್ಕೊಂಡಿರೋದು. ಸೊ ಹೀಗೆಲ್ಲ ತುಂಬ ಚೇಂಜಸ್ ಆಗ್ತಾ ಇದೆ, ಮನಸ್ಸು ತುಂಬ ನೋವುತ್ತಾ ನೊಂದ್ಕೊಂಡು ಅವ್ರು ಹೇಳ್ಕೊಂಡ್ರು. ಸೊ ಈ ರೀತಿ ಬದಲಾವಣೆ ಯಾಕೆ ಆಗ್ತಿದೆ ಇದು ಅಂದರೆ, ಅವ್ರಿಗೆ ಬೇಸಿಕಲಿ ಈಗ ನಾನು ಮೊದಲಿನ ಥರ ಆಗಬೇಕು ಅನ್ನೋದು ಅವ್ರ ಹಠ. ಸೊ ಇದಕ್ಕೆ ಏನು ಮಾಡಬೇಕು ಅಂದರೆ, ಅವರು ಬಯಸೋದು ನಡೀತಿಲ್ಲ ಅಂತ. ಅಂದರೆ ಕೆಲವೊಂದು ಟೈಮ್ ಫಾರ್ ಎಕ್ಸಾಂಪಲ್, ನಿಮ್ಮ ಹೆಣ್ಮಕ್ಳಲ್ಲೇ ನೋಡಿ, ಯಾವುದೋ ಒಂದು ಸೀರೆ ಅಂಗಡಿಗೆ ಹೋಗಿ ಒಂದು ಸೀರೆ ಸೆಲೆಕ್ಟ್ ಮಾಡ್ತಿರ್ತೀರ, ತುಂಬ ಇಷ್ಟ ಆಗೋಗ್ಬಿಟ್ಟಿರುತ್ತೆ. ಇನ್ನು 2 ನಿಮಿಷ ಬಿಟ್ಟು ಇನ್ನೊಂದು ನೋಡಿ ಈ ಕಡೆ ಬರೋಷ್ಟೊಳಗೆ ನಿಮ್ಗೆ ಅದು ಇಷ್ಟ ಆಗಲ್ಲ, ನೀವೇ ಇಷ್ಟಪಟ್ಟಿರ್ತೀರ, ಬಟ್ ಫೈನಲ್ ಅದು ನನಗೆ ಬೇಡ ಅಂತೀರ. ಅದು ಆ ರೀತಿ ಭಾಳಷ್ಟು ವಿಚಾರಗಳಲ್ಲಿ ಆಗುತ್ತೆ. ಕೆಲವೊಬ್ಬರಲ್ಲಿ ನೋಡ್ಬೋದು ಸುಮ್ಮನೆ ಏನೇನು ಆಗ್ತಿರ್ತಾರೆ, ಅವ್ರಿಗೇನು ರೀಸನ್ನೇ ಇರಲ್ಲ. ಅವರು ಆ್ಯಕ್ಚುಲಿ ನೋ ಬೇರೆಯವ್ರಿಗೆ ಏನು ಅನ್ಸುತ್ತೆ, ನೋಡು ಆ ಹುಡುಗನ ನೋಡಿ ನಗ್ತಿದ್ದಾಳೆ ಇವಳು ಅನ್ನೋ ಒಂದು ಲೆಕ್ಕಾಚಾರ ಬಂದ್ಬಿಡುತ್ತೆ. ಯಾಕಂದ್ರೆ ಅವ್ರಿಗೆ ಆ್ಯಕ್ಚುಲಿ ಅವರೇನು ಅದನ್ನು ನೋಡಿ ನಗ್ತಿರಲ್ಲ. ಅದು ಕಾರಣ ಏನು ಅಂದರೆ, ಒಳಗಡೆ ಇರತಕ್ಕಂಥ ಆತ್ಮಗಳೇನಾಗುತ್ತೆ, ಇವ್ರ ಸೆಲ್ಫ್ ಕಂಟ್ರೋಲ್ ಕಂಪ್ಲೀಟ್ ಹೋಗಿರೋದ್ರಿಂದ, ಅದ್ರ ಹತೋಟಿ ಬಂದಿರೋದ್ರಿಂದ ಅದ್ರ ಇಚ್ಛೆ ವರ್ಕ್ ಆಗ್ತಿರುತ್ತಲ್ಲಿ. ಈಗ ವೈಯಕ್ತಿಕವಾಗಿ ಇವರೊಂದು ಸೆಲೆಕ್ಟ್ ಮಾಡಿರ್ತಾರೆ, ಅದು ಒಳಗಡೆದಕ್ಕೆ ಅದು ಇಷ್ಟ ಆಗಲಿಲ್ಲ ಅಂತ ಅಷ್ಟು ಇವ್ರ ಮೈಂಡನ್ನು ಟ್ಯೂನ್ ಮಾಡುತ್ತದೆ, ಅದನ್ನ ನೆಕ್ಸ್ಟ್ ಸೆಕೆಂಡಲ್ಲಿ ನಿಮ್ಗೆ ಅದು ಇಷ್ಟ ಆಗಲ್ಲ ಹಾಗೆ. ಸೊ ಹೀಗಾಗಿ ವಿಚಾರಗಳಲ್ಲೂ ಅಷ್ಟೇ, ವಿಚಾರಧಾರೆಗಳಲ್ಲೂ ಅಷ್ಟೇ, ಏನೋ ವಿಚಾರ ಮಾಡಿಕೊಂಡು ರಾತ್ರಿ ಎಲ್ಲ ಡಿಸೈಡ್ ಮಾಡಿ ಮಲಗಿರ್ತಾರೆ, ನಾಳೆ ಬೆಳಗ್ಗೆ ಇಷ್ಟೊತ್ತಿಗೆ ಎದ್ದುಬಿಡಬೇಕು, ಇಷ್ಟೊತ್ತಿಗೆ ಅಂದರೆ ನಾನು ಮನೆ ಬಿಟ್ಬಿಡಬೇಕು, ಅಲ್ಲಿ ಇಷ್ಟೊತ್ತಿಗೆ ರೀಚ್ ಆಗಿಬಿಡಬೇಕು, ಈ ಕೆಲಸ ಆಗಿ ಹೋಗ್ಬಿಡ್ಬೇಕು ಅಂತ. ಬೆಳಗ್ಗೆ ಹಾಸ್ಕೊಂಡು ಹೇಳೋ ಅಷ್ಟೊಳಗೆ ಫುಲ್ ಕಂಪ್ಲೀಟ್ ಪ್ಯಾಟರ್ನೇ ಚೇಂಜ್ ಆಗೋಗಿರುತ್ತೆ. ಇಲ್ಲ ಲೇಟಾಗಿ ಹೇಳ್ತಾರೆ, ಇಲ್ಲ ಆ್ಯಕ್ಚುಲಿ ಅಂದ್ಕೊಂಡಿದ್ದು ನೆನಪೇ ಇರೋದಿಲ್ಲ, ಅಥವಾ ಮಾಡೋಕ್ಕೋಗಿ ಇನ್ನೊಂದಿನ್ನೇನೋ ಮಾಡಿರ್ತಾರೆ. ಸೊ ಅಲ್ಲಿಗ ಕಂಪ್ಲೀಟ್ ಎಲ್ಲ ವ್ಯಾನಿಷ್ ಆಗೋಗಿರುತ್ತೆ. ಸೊ ಆತ್ಮಗಳ ದೇಹದಲ್ಲಿದ್ದಾಗ ಏನಾಗುತ್ತೆ, ಈ ಒಬ್ಬ ವ್ಯಕ್ತಿ ತನ್ನ ಸೆಲ್ಫ್ ಕಂಟ್ರೋಲ್ ಕಂಪ್ಲೀಟ್ ಕಳ್ಕೊಂಡ ಅದರ ಹತೋಟಿ ಬಂದುಬಿಟ್ಟಿದೆ ಅಂದರೆ ಮುಗಿದೋಗಿ, ಎಲ್ಲ ಅದ್ರ ಇಚ್ಛೆನೇ ನಡೆಯೋದು. ನಾವು ಎಷ್ಟೇ ಪ್ರಯತ್ನ ಪಡಲಿ, ಏನೇ ಮಾಡಲಿ, ನಮ್ಮ ಡಿಸಿಷನ್ ವರ್ಕ್ ಆಗಲ್ಲ. ನಾವು ಯಾರನ್ನ ನಂಬಬಾರ್ದು ಅಂದ್ಕೊಂಡಿರ್ತೀವೋ, ಯಾರು ನಮಗೆ ಟೋಪಿ ಹಾಕಬಾರ್ದು, ನಾವು ತುಂಬ ಸೂಕ್ಷ್ಮವಾಗಿರಬೇಕು, ಅವ್ರನ್ನ ಅರ್ಥ ಮಾಡ್ಕೋಬೇಕು, ನಮ್ಮ ಜಾಣತನ ಯೂಸ್ ಮಾಡಬೇಕು, ನಾವು ಏನೆಲ್ಲ ಪ್ಲ್ಯಾನ್ ಮಾಡಿರಲಿ, ಕೊನೆಗೆ ನಾವು ಹೋಗೋದು ಹಳ್ಳಕ್ಕೆ ಬೀಳೋದೆ. ಅದು ಏನು ಮಾಡುತ್ತೆ, ಯಾರಿಗೆ ನಮಗೆ ಟೋಪಿ ಹಾಕ್ತಾರೋ ಅಂಥವ್ರನ್ನೇ ನಂಬಿಸುತ್ತೆ ಅದು, ನಮಗೆ ಒಳ್ಳೆಯವ್ರನ್ನ ನಂಬಕ್ಕೆ ಬಿಡೋದಿಲ್ಲ ಅದು. ಸೊ ಹೀಗಾಗಿ ನಮ್ಮ ಎಲ್ಲ ಡಿಸಿಷನ್ಸ್ಗಳು ಉಲ್ಟ ಆಗ್ತಾನೇ ಇರುತ್ತೆ. ಆತ್ಮ ಯಾವಾಗ ನಮ್ಮ ಹತೋಟಿಯನ್ನು ಕಳ್ಕೊಂಡು ಅದ್ರದ್ದು ಸಾರಥ್ಯನ ನಮ್ಮ ಮೇಲೆ ಸಾಧಿಸ್ಬಿಡುತ್ತೆ, ಮುಗಿದೋಗಿ ಎಲ್ಲ ಇದೇ ರೀತಿ ಉಲ್ಟ ಪಲ್ಟ ಆಗ್ತಾರೆ. ಸೊ ಇಂಥ ಸಂದರ್ಭಗಳಿಗೆ ಬಂದು ಒದಗಿದಾಗ ಅಲ್ಲಿ ನಮ್ಮ ಆತ್ಮಚಿಕಿತ್ಸೆ ಬಹಳಷ್ಟು ಉಪಯೋಗಕಾರಿ. ಯಾಕೆ ಈಗ ಆಗ್ತಿದೆ, ಇದರ ಮೂಲ ಏನು, ಯಾವಾಗಿಂದ ನನ್ನ ಈ ಡಿಸಿಷನ್ ಚೇಂಜ್ ಆಗ್ತಿದೆ ಅನ್ನೋದು ನಮ್ಮ ಆತ್ಮಚಿಕಿತ್ಸೆಯಲ್ಲಿ ಅವ್ರ ಆತ್ಮವನ್ನು ಬೇರೊಬ್ಬ ವ್ಯಕ್ತಿಯನ್ನು ವರ್ಗಾವಣೆ ಮಾಡೋದ್ರಿಂದ ನಾವು ಈಸಿಯಾಗಿ ತಿಳ್ಕೋಬಹುದು. ತಿಳ್ಕೊಂಡು ಅವ್ರು ಏನು ಹೇಳ್ದೇ ನಾವೇ ತಿಳ್ಕೊಂಡು ಅವ್ರಿಗೆ ಹೇಳಿದಾಗ ಅವ್ರಿಗೂ ಖುಷಿಯಾಗುತ್ತೆ, ಅದನ್ನು ಸಹಜವಾಗಿ ಈಸಿಯಾಗಿ ಅದನ್ನು ಸರಿಪಡಿಸ್ಬೋದು. ಓಕೆ ಡಾಕ್ಟರ್, ಎಂದಿನಂತೆ ಇವತ್ತಿನ ಸಂಚಿಕೆಯಲ್ಲಿ ಪತ್ರ ಓದುವಂತಹ ಸಮಯ ಬಂತು. ಯಾರು ಪತ್ರ ಬರ್ತಿದ್ದಾರೆ ಅವರ ಸಮಸ್ಯೆ ಏನು ಅಂತ ಕೇಳೋಣ, ನೋಡೋಣ. ಪೂಜ್ಯ ಗುರುಜಿಯವರಿಗೆ ಕಲ್ಪನ ಮಾಡುವ ಪ್ರಣಾಮಗಳು. ನಾನು ರಾಯಭಾಗ್ನಿಂದ ಈ ಪತ್ರ ಬರೆಯುತ್ತಿದ್ದೇನೆ. ನನಗೆ ಕೆಲವು ಮಾನಸಿಕ ಸಮಸ್ಯೆಗಳಿವೆ. ನಿಮ್ಮನ್ನು ಭೇಟಿಯಾಗಿ ಚಿಕಿತ್ಸೆ ಪಡೆಯಬೇಕು. ನನಗೆ ಕೆಲವು ಅನುಮಾನಗಳಿವೆ. ಚಿಕಿತ್ಸೆಗೆ ಬರುವ ಮೊದಲು ಮಾಂಸಾಹಾರ ಮಾಡಬಹುದೇ?
ಆತ್ಮ ಚಿಕಿತ್ಸೆ ಪಡೆಯುವುದಕ್ಕೆ ವಯಸ್ಸಿನ ಮಿತಿ ಏನಾದರೂ ಇದೆಯೇ? ಆತ್ಮ ಚಿಕಿತ್ಸೆಯ ಸಮಯದಲ್ಲಿ ಬೇರೆ ಮೆಡಿಸಿನ್ ತೆಗೆದುಕೊಳ್ಳಬಹುದೇ? ಹಾಗೆ ಪೀರಿಯಡ್ ಸಮಯದಲ್ಲಿ ಆತ್ಮ ಚಿಕಿತ್ಸೆ ಪಡೆಯಬಹುದೇ ಹಾಗೂ ಧ್ಯಾನ ಮಾಡಬಹುದೇ? ದಯವಿಟ್ಟು ನನ್ನ ಈ ಗೊಂದಲಗಳನ್ನು ನಿವಾರಿಸಿ. ಇಂತಿ ನಿಮ್ಮ ವಿಶ್ವಾಸಿ ಕಲ್ಪನಾ ರಾಯಭಾಗ್. ಖಂಡಿತ. ಈಗ ಆತ್ಮ ಚಿಕಿತ್ಸೆಗೆ ಬರುವಾಗ ಯಾವುದೇ ಪ್ರಿಪ್ರೇಷನ್ ಬೇಕಿಲ್ಲ, ಆಯಿತಾ? ಅವರು ಧ್ಯಾನ ಮಾಡ್ಕೊಂಡು ಬರಬೇಕಾ ಅಥವಾ ಹೊರಗಡೆ ಆದಾಗ ಬರಬೇಕಾ ಬರಬಾರ್ದ ಅದ್ಯಾವುದು ಸಮಸ್ಯೆ ಇಲ್ಲ ಇಲ್ಲಿ. ಯಾಕೆಂದರೆ ನಾವು ಅವರನ್ನು ಟಚ್ಚೇ ಮಾಡಲ್ಲ ನಾವು, ಹೀಗಾಗಿ ಅವರು ಹೊರಗಾದರೂ ಕೂಡ ಬರ್ಬೋದು. ಫಸ್ಟ್ ಪಾಯಿಂಟ್, ನಾನ್ ವೆಜ್ ತಿಂದರೂ ಓಕೆ, ತಿಂದೇ ಇದ್ದರೂ ಓಕೆ, ವೈಯಕ್ತಿಕತೆ ಅದು. ನಮಗೆ ಅದು ಯಾವುದೇ ನಮ್ಮ ಚಿಕಿತ್ಸೆಗೆ ಅಡ್ಡಿ ಮಾಡೋದಿಲ್ಲ, ನೋ ಕಂಡೀಷನ್ಸ್. ಆಮೇಲೆ ಧ್ಯಾನ ಮಾಡೋದಕ್ಕೆ ಮಡಿ ಮೈಲ್ಗೆ ಇಲ್ಲ, ಆಯಿತಾ? ಅವರು ಸ್ನಾನ ಮಾಡೋರು ಮಾಡ್ಬೋದು, ಅದು ಹೊರಗಾದಾಗಲೂ ಮಾಡ್ಬೋದು, ಅಥವಾ ಬೆಡ್ ಮೇಲೆ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಕೆಲವೊಬ್ರಿಗೆ ಇರುತ್ತೆ, ಅಯ್ಯೋ ನಾವು ಧ್ಯಾನ ಮಾಡಬೇಕು ಅಂದರೆ ಬೆಳಗ್ಗೆ ಬೇಗ ಹೇಳಬೇಕು, ಸ್ನಾನ ಮಾಡಬೇಕು, ದೇವ್ರ ಮೇಲೆ ಕುತ್ಕೊಂಡು ಮಾಡಬೇಕು, ಹಾಗೆಲ್ಲ ಏನಿಲ್ಲ. ಧ್ಯಾನಕ್ಕೆ ಮಡಿ ಮೈಲಿಗೆ ಇಲ್ಲ, ಅವ್ರಿಗೆ ಹೇಗೆ ಬೇಕಿದ್ದರೂ ಮಾಡ್ಬೋದು. ಮಾಡೋದನ್ನು ಕರೆಕ್ಟಾಗಿ ನಾವು ಹೇಳ್ಕೊಟ್ಟಿದ್ದ ಸಿಸ್ಟಮನ್ನು ಫಾಲೋ ಮಾಡಿದ್ರೆ ಸಾಕು. ಮತ್ತಿನ್ನೇನು ಪ್ರಶ್ನೆ? ಇನ್ನೊಂದು ಮೆಡಿಸಿನ್ ತಗೋಬಹುದಾ? ಮೆಡಿಸಿನ್, ಅವ್ರು ಯಾವುದಾದ್ರೂ ದೈಹಿಕ ಸಮಸ್ಯೆಗಳಿಗೆ ಮೆಡಿಸಿನ್ ತಗೊಳ್ತಾ ಇದ್ರೆ ನಮ್ಮ ಚಿಕಿತ್ಸೆ ನಡೆಯೋ ಕೂಡ ತಗೋಬಹುದು. ಮೊದಲು ಅವರು ಟ್ಯಾಬ್ಲೆಟ್ಸ್ ತಗೊಳ್ಳೋವಾಗ ಅವ್ರು ಹೇಗಿದ್ರು, ನಮ್ಮ ಚಿಕಿತ್ಸೆ ಆದ ನಂತರ ಏನಾಯ್ತು ಅನ್ನೋದು ಅವರಲ್ಲಿ ಡಿಫ್ರೆನ್ಸ್ ಕಂಡು ಬಂದೇ ಬರುತ್ತೆ. ಓಕೆ, ಏನೋ ತೊಂದರೆ ಇಲ್ಲ. ಸೊ ಹಾಗಾದರೆ ಇಲ್ಲಿ ಬರುವಾಗ ಚಿಕಿತ್ಸೆ ತಗೋಬೇಕಾದ್ರೆ ಯಾವುದೇ ರೀತಿಯ ಏನು ಗೊಂದಲಗಳಿಲ್ಲ, ಆಮೇಲೆ ಏನು ಬೇಕಾದ್ರೂ ಮಾಡ್ಬೋದು, ಅವರು ಹೇಗೆ ಬೇಕಾದ್ರೂ ಬರ್ಬೋದು, ಹೇಗೆ ಬೇಕಿದ್ರು ಬರ್ಬೋದು, ಕಂಪ್ಲೀಟ್ ಫ್ರೀ. ರೈಟ್ ಸರ್, ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ವೀಕ್ಷಕರ ಪ್ರಶ್ನೆಗೆ ಹಾಗೆ ನನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ್ದೀರಾ. ಧನ್ಯವಾದಗಳು. ನಮಸ್ಕಾರ. ಸರಿ, ಹಾಗಾದರೆ ಇವತ್ತಿನ ನಮ್ಮ ಆತ್ಮ ಸಂಜೀವಿನಿ ಸಂಚಿಕೆ ನಿಮ್ಮೆಲ್ಲರಿಗೂ ಉಪಯುಕ್ತ ಆಗಿದೆ. ಹಾಗೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ, ಎಲ್ಲ ಪ್ರಶ್ನೆಗಳಿಗೆ ಅನ್ನೋದಕ್ಕಿಂತ ಕೆಲವು ಪ್ರಶ್ನೆಗಳಿಗೆ, ಕೆಲವು ಗೊಂದಲಗಳಿಗೆ, ಅನುಮಾನಗಳಿಗೆ ಪರಿಹಾರ ಹಾಗೂ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ನಿಮಗೆ ಸಮಸ್ಯೆ ಇದ್ದರೆ, ನೇರವಾಗಿ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿಯವ್ರನ್ನ ನೇರವಾಗಿ ಭೇಟಿಯಾಗಬೇಕು ಅಂತ ಅಂದ್ಕೊಂಡಿದ್ರೆ ಫೋನ್ ಮಾಡಿ ಮುಂಚೆನೇ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗಿ ಭೇಟಿಯಾಗ್ಬೋದು. ಯಾರಿಗೆ ನೇರವಾಗಿ ಹೋಗಿ ಭೇಟಿಯಾಗೋದಕ್ಕಾಗೋದಿಲ್ವೋ ಅಂಥವ್ರಿಗೋಸ್ಕರ ಇದೆ ಫೋನ್ ಸೆಷನ್. ಸಮಸ್ಯೆ ಇರುವವರ ಭಾವಚಿತ್ರವನ್ನು ಕಳಿಸ್ಕೊಟ್ರೆ ಸಾಕು, ಫೋನ್ ಮೂಲಕ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡ್ತಾರೆ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿಯವರು. ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ನಾವು ನೀವು ಭೇಟಿಯಾಗೋಣ. ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಂಪರ್ಕಿಸಿ ನಂಬರ್ 470 13A ಕ್ರಾಸ್ 8 ಮುಖ್ಯ ರಸ್ತೆ ವೈಯಾಲಿ ಕಾವಲ್ ಮಲ್ಲೇಶ್ವರಂ ಬೆಂಗಳೂರು 560003. ಇಮೇಲ್ mshastri123@gmail.com. ವೆಬ್ಸೈಟ್ www.mshastri.in. ದೂರವಾಣಿ ಸಂಖ್ಯೆ 8861999992 8861999993. ಆತ್ಮ ಸಂಜೀವಿನಿ.